ನಮಸ್ಕಾರ ವೀಕ್ಷಕರೇ, ಅಜ್ಜಿಯ ಕೈತುತ್ತು ಚಾನಲಿಗೆ ಸ್ವಾಗತ. ಇಂದು ನಾನು ಆಲೂ ಪರೋಟ ಮಾಡುವುದನ್ನು ತೋರಿಸುತ್ತೇನೆ. ಮೊದಲಿಗೆ ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ತುಂಬಿಸಿಕೊಳ್ಳಬೇಕು. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಡಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಆಗಿದೆ. ಕುದಿಸಿದ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನಿನಷ್ಟು ಅಜವಾನ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಕೊತ್ತಂಬರಿ ಸಣ್ಣಗೆಚ್ಚಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ. ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಒಂದು ಅರ್ಧ ಸ್ಪೂನಿನಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನಿನಷ್ಟು ನಿಂಬೆ ರಸ, ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿಟ್ಟುಕೊಂಡು ಕಲಸಿಡಬೇಕು. ಇದನ್ನು ಚೆನ್ನಾಗಿ ಎಲ್ಲ ಕಲಸಿಟ್ಟುಕೊಂಡಿದ್ದೇನೆ. ಗೋಧಿ ಹಿಟ್ಟು ಈ ಥರ ಉಂಡೆಯನ್ನು ಮಾಡಿಕೊಂಡು ಹೀಗೆ ಮಾಡಿ ಇದಕ್ಕೆ ಇದು ಎಷ್ಟು ಬೇಕು ನಮಗೆ ನೋಡಿಕೊಂಡು ಸಣ್ಣ ಉಂಡೆಗಳನ್ನು ಮಾಡಿ ಈ ರೀತಿ ಮಾಡಿ ಹಚ್ಚಿ ಪರೋಟ ಲಟ್ಟಿಸಿ ಹೀಗೆ ಲಟ್ಟಿಸಿ ಹಗುರವಾಗಿ ಲಟ್ಟಿಸಿ ಇದಕ್ಕೆ ಎಣ್ಣೆ ಸವರಿ ಹಗುರವಾಗಿ ಹಂಚಿಗೆ ಹಾಕಿ ಎರಡು ಕಡೆ ಎಣ್ಣೆಯನ್ನು ಸವರಿ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಬೇಯಿಸಿ ಇದರ ಜೊತೆ ಸಾಸು ಅಥವಾ ತುಪ್ಪವನ್ನು ಹಚ್ಚಿಕೊಂಡು ತಿನ್ನಬೇಕು. ಸಾಫ್ಟ್ ಆಗಿ ಮೆದುವಾಗಿ ಆಲೂ ಪರೋಟ ರೆಡಿಯಾಗಿದೆ. ನಮಸ್ಕಾರ ವೀಕ್ಷಕರೇ.